ಕೈನಲ್ಲಿ ಅಧಿಕಾರ ಹಂಚಿಕೆ ಫೈಟ್ ವೇಳೆಯೇ ಮಹತ್ವದ ಸಭೆಯೊಂದು ಆಗ್ತಾ ಇದೆ ಕೈ ನಾಯಕರ ನಡುವೆ ಆಗ್ತಾ ಇರುವಂತ ಸಿಎಂ ಫೈಟ್ ನಡುವೆನೇ ಮಹತ್ವದ ಸಭೆ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಭಿನ್ನ ರಾಗದ ಮಧ್ಯನೇ ಡಿಸಿಎಂ ಸೇರಿದಂತೆ ಸಚಿವರ ಜೊತೆ ಸಭೆ ಕರೆದಿದ್ದಾರೆ ಸಿಎಂ 15 ಸಚಿವರ ಜೊತೆ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಆಯೋಜಿಸಿದ್ರು ಬಣ ಕಿತ್ತಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಈ ಬ್ರೇಕ್ಫಾಸ್ಟ್ ಸಭೆಯನ್ನು ಆಯೋಜಿಸಲಾಯಿತ ಅಂತ ಏಕೆಂದರೆ ಸಿಎಂ ಆದ ಬಳಿಕ ಸಚಿವರ ಮೊದಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು ಸಿಎಂ ಕರೆದಿರುವಂತಹ ಮೀಟಿಂಗ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸಿಎಂ ಕಾವೇರಿ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ಕೂಡ ಆರಂಭ ಆಗಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು ಒಂದು ಕಡೆ ಕೈ ನಾಯಕರಲ್ಲಿ ಬಣಗಳ ನಡುವಿನ ಬೆಂಬಲಿಗ ಶಾಸಕರು ನಾಯಕರು ಮುಖಂಡರ ನಡುವಿನ ಆಗ್ತಾ ಇರುವಂತ ಒಂದಷ್ಟು ಬೆಳವಣಿಗೆಗಳು ಸಿಎಂ ಗಾದಿಗೆ ಅಥವಾ ಫೈಟ್ ನಡೆಯತಾ ಇರುವಂತ ವಿಚಾರ ಒಂದು ಕಡೆ ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಆಗಮಿಸಿ ಆಗ್ತಾ ಇರುವಂತ ಬೆಳವಣಿಗೆಗಳಿಗೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಸಿಎಂ ಡಿಸಿಎಂ ಅನ್ನು ಕರೆಸಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರಿಗೆ ವಿರೋಧ ಪಕ್ಷಗಳಿಗೆ ಆಹಾರವಾಗ್ತಾ ಇದ್ದೀವಿ ಗಮನದಲ್ಲಿರಲಿ ನಿಮ್ಮ ನಿಮ್ಮ ಬೆಂಬಲಿಗರಿಗೆ ಕಡಿವಾಣ ಹಾಕಿ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಯಾಕಂದ್ರೆ 136 ಸೀಟ್ಗಳನ್ನು ಕೊಡೋ ಮೂಲಕ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯನ್ನು ನಾವು ಗೊತ್ತಿದ್ದು ಕೈಜಾರಿ ಹೋಗುವಂತೆ ಮಾಡ್ಕೊಳ್ಳೋದು ಎಷ್ಟು ಸರಿ ಅನ್ನೋ ಸಲಹೆ ಸೂಚನೆ ನೀಡಿ ಹೋಗಿದ್ರು ಸಿಎಂ ಮೀಟಿಂಗ್ ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಜಮೀರ್ ಅಹಮದ್ ಖಾನ್ ಕೃಷ್ಣ ಬೈರೇಗೌಡ ಭೈರತಿ ಸುರೇಶ್ ಸೇರಿದಂತೆ ಹಲವು ಸಚಿವರು ಭಾಗಿಯಾಗಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಒಟ್ಟು 15 ಸಚಿವರು ಭಾಗಿಯಾಗಿದ್ದಾರೆ ಈಗ ಆಲ್ರೆಡಿ ಸಿಎಂ ಅವರ ಕಾವೇರಿ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ಆರಂಭ ಆಗಿದೆ ಸೋ ಇವತ್ತಿನ ಸಚಿವರ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಯಾರೆಲ್ಲ ಸಚಿವರು ಹಾಜರಾಗಿದ್ದಾರೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಗ್ರಾಫಿಕ್ ಪಾಯಿಂಟ್ ಗಳ ಮುಖಾಂತರ ತಾವು ಕೂಡ ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಅನಾರೋಗ್ಯದ ಕಾರಣವನ್ನ ನೀಡಿ ಈ ಮೀಟಿಂಗ್ ಗೆ ಗೈರಾಗಿದ್ದಾರೆ ಕಳೆದ ವಾರ ನಡೆದಂತಹ ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಸಿಎಂ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವರು ಹೀಗೆ ಪಕ್ಕದಲ್ಲೇ ಡಿಕೆ ಶಿವಕುಮಾರ್ ಅವರ ಮನೆ ಇದ್ರೂ ಕೂಡ ಅವರಿಗೆ ಆಹ್ವಾನ ನೀಡಿದೆ ಅದರಲ್ಲೂ ಡಿಸಿಎಂ ಆಗಿದ್ದವರು ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅವರನ್ನ ಬಿಟ್ಟು ನಡೆಸಿದಂತಹ ಡಿನ್ನರ್ ಪಾಲಿಟಿಕ್ಸ್ ಬಳಿಕ ಒಂದಷ್ಟು ಬಣಗಳ ನಡುವಿನ ಕಿತ್ತಾಟ ಜೋರಾಯಿತು ಅನ್ನೋದನ್ನ ಗಮನಿಸಿದ್ವಿ ರವಿ ಗಣಿಗಾ ಅವರು ಶಾಸಕ ರವಿ ಗಣಿಗಾ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದ್ರು ಮತ್ತೊಂದು ಕಡೆ ಆಪರೇಷನ್ ಕಮಲ ಆಗ್ತಾ ಇದೆ ಅನ್ನೋದರ ಕುರಿತಾಗಿ ಆಫರ್ಗಳನ್ನು ನೀಡ್ತಾ ಇದ್ದಾರೆ ಅನ್ನೋ ವಿಚಾರ ಮುನ್ನೆಲೆಗೆ ಬಂತು ಒಟ್ಟಾರೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಕೈ ವಲಯದಲ್ಲಿ ಆಗ್ತಾ ಇದ್ದಂತೆ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟರು ಇನ್ನು ಸಿಎಂ ಮಹತ್ವದ ಮೀಟಿಂಗ್ಗೆ ಮೂವರು ಸಚಿವರು ಗೈರಾಗಿದ್ದಾರೆ ಇವತ್ತು ಆರಂಭ ಆಗಿರೋ ಮೀಟಿಂಗ್ ನಲ್ಲಿ ಮೂವರು ಸಚಿವರು ಗೈರಾಗಿದ್ದಾರೆ ಸಭೆಯ ಗೈರಿನ ಬಗ್ಗೆ ಮಾಹಿತಿ ನೀಡಿದ್ದಾರೆ ಮೂವರು ಮಿನಿಸ್ಟರ್ಗಳು ಒಬ್ಬರು ಸತೀಶ್ ಜಾರಕಿಹೊಳಿ ಮತ್ತೊಬ್ಬರು ಕೆಜೆ ಜಾರ್ಜ್ ಮತ್ತೊಬ್ಬರು ಶಿವರಾಜ್ ತಂಗಡಗಿ ಈ ಮೂವರು ಸಚಿವರು ಇವತ್ತಿನ ಸಿಎಂ ಕರೆದಿರೋ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಗೈರಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅನಾರೋಗ್ಯದ ಕಾರಣವನ್ನ ನೀಡಿದ್ರು ಇನ್ನು ಕೆಜೆ ಜಾರ್ಜ್ ಶಿವರಾಜ್ ತಂಗಡಗಿ ಅವರು ಕೂಡ ಯಾವ ಕಾರಣಕ್ಕಾಗಿ ಗೈರಾಗ್ತಾ ಇದ್ದೀವಿ ಅನ್ನೋದರ ಮಾಹಿತಿಯನ್ನ ಸಿಎಂ ಗೆ ನೀಡಿದ್ದಾರಂತೆ ಸೋ ಗೈರಿನ ಕುರಿತಾಗಿ ಸಂಬಂಧಪಟ್ಟ ಹಾಗೆ ಬೆಳಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆಯಲಾಗಿತ್ತು ಆದರೆ ಇದೀಗ ತಡವಾಗಿ ಮೀಟಿಂಗ್ ಆರಂಭ ಆಗಿದೆ ಸುಮಾರು 15ಕ್ಕೂ ಹೆಚ್ಚು ಸಚಿವರು ಭಾಗಿಯಾಗೋ ಸಾಧ್ಯತೆಗಳಿತ್ತು ಮತ್ತೊಂದು ಕಡೆ ಮೂವರು ಗೈರಾಗಿದ್ದಾರೆ ಗೈರಿನ ಕಾರಣವನ್ನು ಕೂಡ ತಿಳಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಸಂಜಯ್ ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಕುತೂಹಲ ಜೊತೆಗೆ ಮಹತ್ವ ಕೂಡ ಪಡೆದುಕೊಳ್ತಾ ಇದೆ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅಂತ ಒಂದು ಆಯಾಮದಲ್ಲಿ ಚರ್ಚೆ ಆಗ್ತಾ ಇತ್ತು ಸಿದ್ದರಾಮಯ್ಯ ಅವರು ತಮ್ಮ ಪರವಾಗಿ ನಿಲ್ಲುವಂತೆ ಸೂಚನೆ ಕೊಡೋದಕ್ಕೆ ಮೀಟಿಂಗ್ ಕರೆದಿದ್ದಾರೆ ಅಂತ ಸೋ ಯಾವ ಕಾರಣಕ್ಕಾಗಿ ಅಂತ ಪ್ರಮುಖವಾಗಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಪ್ರತಿಭಾ ಕಳೆದ ಕೆಲ ದಿನಗಳಿಂದ ಕಾಂಗ್ರೆಸ್ನಲ್ಲಿ ಆಗ್ತಾ ಇರತಕ್ಕಂತ ರಾಜಕೀಯ ಬೆಳವಣಿಗೆಗಳು ಎಲ್ಲರಿಗೂ ಗೊತ್ತಿರತಕ್ಕಂತದ್ದು ಏನು ಸಿಎಂ ಬದಲಾವಣೆ ವಿಚಾರ ಕುರಿತಂತೆ ಸಾಕಷ್ಟು ಬಹಿರಂಗ ಹೇಳಿಕೆಗಳನ್ನು ಶಾಸಕರು ಸಚಿವರುಗಳು ಕೊಡ್ತಾ ಬಂದಿದ್ದಾರೆ ಜೊತೆಗೆ ಏನಂತಂದ್ರೆ ಹೈಕಮಾಂಡ್ ನಾಯಕರು ಸಹ ರಾಜ್ಯಕ್ಕೆ ಬಂದಿದ್ರು ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಏನು ಈ ಬಣ ರಾಜಕೀಯ ಸಾಕಷ್ಟು ತಾರಕಕ್ಕೆ ಇರ್ತಾ ಇದೆ ಸಿಎಂ ಬದಲಾವಣೆ ಅಂದರೆ 2.5 ವರ್ಷದ ನಂತರ ಸಿಎಂ ಬದಲಾವಣೆ ವಿಚಾರವಾಗಿ ಶಾಸಕರು ಸಚಿವರು ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ಇದನ್ನು ಮನಗಂಡ
ಅಂತ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬಂದು ಒಂದು ಸಭೆಯನ್ನ ಮಾಡ್ತಾರೆ ಪ್ರಮುಖವಾಗಿ ಆ ಸಭೆಯಲ್ಲಿ ಪ್ರಮುಖವಾಗಿ ಮೂರು ವಿಚಾರಗಳು ಚರ್ಚೆ ಆಗಿರತಕ್ಕಂತದ್ದು ಒಂದು ಪಕ್ಷದಲ್ಲಿ ಏನೇ ಭಿನ್ನ ಅಭಿಪ್ರಾಯಗಳು ಇದ್ದರೂ ಯಾವುದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಬದಲಾವಣೆ ವಿಚಾರಗಳು ಇರಬಹುದು ಅಥವಾ ಸಂಪುಟ ಪುನರ್ರಚನೆ ಅಥವಾ ಸಂಪುಟವನ್ನ 2.5 ವರ್ಷದ ನಂತರ ಬೇರೆ ಬೇರೆ ಸಚಿವರಿಗೆ ಅವಕಾಶ ಕೊಡೋದಿರಬಹುದು ಯಾವುದೇ ವಿಚಾರಗಳು ಇರಬಹುದು ಏನೇ ಚರ್ಚೆ ಮಾಡೋದಿದ್ರು ಪಕ್ಷದ ಆಂತರಿಕವಾಗಿ ಅಂದ್ರೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಪಕ್ಷದ ಚೌಕಟ್ಟನ್ನ ಬಿಟ್ಟು ಹೊರಗೆ ಮಾಧ್ಯಮಗಳ ಎದುರಿಗೆ ಅಥವಾ ಬೇರೆ ವಿಪಕ್ಷಗಳಿಗೆ ಮಾಹಿತಿ ಸಿಗುವ ರೀತಿಯ ಚರ್ಚೆಗಳು ಆಗಬಾರದು ಅಂತಕಂತ ಒಂದು ಸೂಚನೆಯನ್ನ ಕೊಟ್ಟರು ಜೊತೆಗೆ ಏನು ರಾಜ್ಯ ಸರ್ಕಾರ ಪ್ರಮುಖವಾಗಿ 5 ಗ್ಯಾರಂಟಿ ಯೋಜನೆಗಳನ್ನು ಏನು ಜಾರಿಗೆ ತಂದಿದೆ ಆ ಯೋಜನೆಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ರಾಜ್ಯದ ಜನತೆಗೆ ಮುಟ್ಟಿಸಿ ಯಾಕಂತಂದ್ರೆ ಅದು ತುಂಬಾ ಜನರಿಗೆ ಅನುಕೂಲ ಆಗ್ತದೆ ಆ ಒಂದು ಯೋಜನೆಗಳು ಜನರಿಗೆ ತಲುಪಿದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆ ಹೆಚ್ಚು ಅನುಕೂಲ ಆಗುತ್ತೆ ಅದರ ಬಗ್ಗೆ ಹೆಚ್ಚು ಒಂದು ಗಮನವನ್ನ ಕೊಡಿ ಜೊತೆಗೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ಯಾಕಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆ ಹೆಚ್ಚು ಸೀಟ್ ಗೆಲ್ಲಬೇಕು ಅಂತಕಂತ ಒಂದು ಗುರಿಯನ್ನ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಹಾಗಾಗಿ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ನೀವು ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದೀರಾ ಏನು ತಯಾರಿ ಆಗ್ತಾ ಇದೆ ಸಚಿವರಿಗೆ ಬ್ರೇಕ್ಫಾಸ್ಟ್ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಅನ್ನು ನಡೆಸ್ತಾ ಇದ್ದಾರೆ ಅಂತ ಬ್ರೇಕ್ಫಾಸ್ಟ್ ನೀಡೋ ನೆಪದಲ್ಲಿ ಸಿದ್ದರಾಮಯ್ಯನವರ ಮಾಸ್ಟರ್ ಪ್ಲಾನ್ ಏನು ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಕಡೆ ಇವತ್ತು ಅವರ ಕಾವೇರಿ ನಿವಾಸದಲ್ಲಿ ಸಚಿವರಿಗೆ ಬ್ರೇಕ್ಫಾಸ್ಟ್ ಅನ್ನು ಆಯೋಜನೆ ಮಾಡೋದ್ರ ಮೂಲಕ ಮಾಸ್ಟರ್ ಪ್ಲಾನ್ ರೂಪಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಸಚಿವರ ಜೊತೆ ಚರ್ಚಿಸುವಂತೆ ಸಿಎಂ ಗೆ ಹೈಕಮಾಂಡ್ ಸೂಚಿಸಿದೆ ಆ ಸೂಚನೆ ಮೇರೆಗೆ ಈ ಎಲ್ಲ ಆಯೋಜನೆ ಆಗಿದೆ ಪರಸ್ಪರ ಸಮಾಲೋಚಿಸಿ ಗೊಂದಲವನ್ನ ಬಗೆಹರಿಸಿಕೊಳ್ಳಬೇಕು ಅನ್ನೋ ಸೂಚನೆ ಇದೆ ಹೈಕಮಾಂಡ್ ಇಂದ ಗೊಂದಲ ನಿವಾರಿಸಿ ಚುನಾವಣೆಗೆ ತಯಾರಾಗುವಂತೆ ತಾಕೀತು ಮಾಡಿದ್ದಾರೆ ಹೈ ನಾಯಕರು ಇನ್ನು ಹೈ ಸೂಚನೆ ಹಿನ್ನೆಲೆ ಸಚಿವರ ಜೊತೆ ಚರ್ಚೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಇದಕ್ಕೆ ಬ್ರೇಕ್ಫಾಸ್ಟ್ ನೆಪ ಅಷ್ಟೇ ಅಂತ ಆದ್ರೆ ಇದು ಲೋಕಸಭಾ ಚುನಾವಣೆಯ ತಯಾರಿ ಕುರಿತಂತಿನ ಮೀಟಿಂಗ್ ಇದು ಗ್ಯಾರಂಟಿ ಸಕ್ಸಸ್ ಉದ್ದೇಶದಿಂದ ಪ್ರಭಾವಿ ಸಚಿವರಿಗೆ ಆಹ್ವಾನವನ್ನು ನೀಡಲಾಗಿದೆ ಪ್ರಮುಖ ಖಾತೆ ಆದಾಯ ಬರೋ ಇಲಾಖಾ ಸಚಿವರಿಗೆ ಮಾತ್ರ ಆಹ್ವಾನ ಇದೆ ಅನ್ನೋದು 5.5 ತಿಂಗಳಲ್ಲಿ ಉಂಟಾದ ಡ್ಯಾಮೇಜ್ ಗಳೇನು ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಪ್ರಮುಖ ಗೊಂದಲಗಳು ಯಾವ್ಯಾವು ಅದನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕಸರತ್ತನ್ನ ಮುಂದುವರಿಸಿದ್ದಾರೆ ಅನ್ನೋ ಬೆಳವಣಿಗೆಗಳು ಆಗ್ತಾ ಇದೆ ಎಸ್ ಸಂಜಯ್ ನೀವು ಆಗ್ಲೇ ಹೇಳ್ತಾ ಇದ್ರಿ ಯಾವ ಕಾರಣಕ್ಕಾಗಿ ಈ ಮೀಟಿಂಗ್ ಅನ್ನೋದ್ರ ಕುರಿತಾಗಿ ಲೋಕಸಭೆ ಚುನಾವಣೆ ಹತ್ತಿರದಲ್ಲಿದೆ ಈ ಸಂದರ್ಭದಲ್ಲಿ ಡ್ಯಾಮೇಜ್ ಅನ್ನ ಬಗೆಹರಿಸಿಕೊಂಡು ಮುಂದೆ ಹೋಗ್ಬೇಕು ನೀವು ಇಲ್ಲ ಇದ್ರೆ ವಿರೋಧ ಪಕ್ಷಗಳಿಗೆ ಆಹಾರ ಆಗ್ತೀರಿ ಈ ತಾಕೀತು ಹೈಕಮಾಂಡ್ ಇಂದ ಆಗಿದೆ ಅನ್ನೋದ್ರ ಕುರಿತಾಗಿ ಖಂಡಿತವಾಗಿಯೂ ಪ್ರತಿಭಾ ಏನಂತ ಅಂದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರೇ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ನಿಮ್ಮ ನಿಮ್ಮ ಗೊಂದಲಗಳು ಏನೇ ಇದ್ರೂ ಅದನ್ನ ಪಕ್ಷದ ಚೌಕಟ್ಟಿನ ಒಳಗಡೆ ಮಾತನಾಡ್ಕೊಂಡು ಬಗೆಹರಿಸ್ಕೊಳ್ಳಿ ಇಲ್ಲ ನಮ್ಮ ಹತ್ರ ಅಂದ್ರೆ ಹೈಕಮಾಂಡ್ ಗಮನಕ್ಕೆ ತನ್ನಿ ನಾವು ಅದನ್ನ ಬಗೆಹರಿಸ್ತೀವಿ ಅದನ್ನ ಬಿಟ್ಟು ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಇನ್ನು 6 ತಿಂಗಳು ಕಳೆದಿಲ್ಲ ತಿಂಗಳಿಗೊಂದರಂತೆ ಸಮಸ್ಯೆಗಳು ಬಹಿರಂಗವಾಗ್ತಾ ಇದೆ ಅಂದ್ರೆ ಗೊಂದಲಗಳು ಬಹಿರಂಗವಾಗ್ತಾ ಇದೆ ಇದು ಕಾಂಗ್ರೆಸ್ ಗೆ ಹಿನ್ನಡೆ ಆಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗ್ತದೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಹಿನ್ನಡೆ ಆಗ್ತದೆ ಇದನ್ನ ವಿಪಕ್ಷಗಳು ಅಸ್ತ್ರವಾಗಿ ಬಳಸಿಕೊಂಡು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆ ಹಿನ್ನಡೆ ಉಂಟು ಮಾಡಲು ಪ್ಲಾನ್ ಅನ್ನು ರೂಪಿಸ್ತಾ ಇದ್ದಾರೆ ಇಂತ ಒಂದು ಸಂದರ್ಭದಲ್ಲಿ ನೀವು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅಂತಕಂತ ಒಂದು ಸೂಚನೆಯನ್ನ ಸಿಎಂ ಅವರಿಗೆ ಕೊಟ್ಟಿದ್ದಾರೆ ಸಿಎಂ ಅವರು ಎಚ್ಚೆತ್ತುಕೊಂಡು ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆಯುವ ಮುಖಾಂತರವಾಗಿ ಪಕ್ಷದಲ್ಲಿ ಅಥವಾ ಸಚಿವ ಸಂಪುಟದಲ್ಲಿ ಸರ್ಕಾರದಲ್ಲಿ ಇರತಕ್ಕಂತ ಕೆಲವು ಗೊಂದಲಗಳಿಗೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನೋ ಇಂದು ಸುಮಾರು 18 ಸಚಿವರಿಗೆ ಏನೋ ಆಹ್ವಾನ ಕೊಡಲಾಗಿತ್ತು ಅಂತ ಹೇಳಲಾಗ್ತಾ ಇತ್ತು ಸುಮಾರು 15 ಜನ ಸಚಿವರು ಈಗಾಗಲೇ ಭಾಗಿಯಾಗಿದ್ದಾರೆ ಜಾರ್ಜ್ ಅವರು ಮತ್ತೆ ಸತೀಶ್ ಜಾರಕಿಹೊಳಿ ಪ್ರಮುಖವಾಗಿ ಬಂದಿಲ್ಲ ಜಾರ್ಜ್ ಏನೋ ಮೊದಲೇ ಕೆಲಸ ನಿಯೋಜನೆಗೊಂಡಿತ್ತು ಹಾಗಾಗಿ ಬಂದಿಲ್ಲ ಸತೀಶ್ ಜಾರಕಿಹೊಳಿ ಅವರಲ್ಲಿ ಆರೋಗ್ಯದ ನೆಪ ಅಂದ್ರೆ ಆರೋಗ್ಯ ಸರಿ ಇರಲಿಲ್ಲ ಹಾಗಾಗಿ ಬಂದಿಲ್ಲ ಅದ್ ಬಿಟ್ರೆ ಬೇರೆ ಇನ್ಯಾವ ಕಾರಣಗಳು ಇಲ್ಲ ಇವತ್ತು ನಡೀತಾ ಇರ್ತಕ್ಕಂಥದ್ರಲ್ಲಿ ಎರಡು ಸಂದೇಶವನ್ನ ಕೊಡ್ಲಿಕ್ಕೆ ಸಿಎಂ ಮುಂದಾಗಿದ್ದಾರೆ ನಾನು ಎಲ್ಲ ಸಚಿವರ ಜೊತೆಗೂ ಆತ್ಮವಿಶ್ವಾಸದಿಂದ ಇದ್ದೇನೆ ವಿಶ್ವಾಸವನ್ನ ಗಳಿಸ್ತಾ ಇದ್ದೀನಿ ಗಳಿಸ್ಕೊಂಡಿದ್ದೀನಿ ವಿಪಕ್ಷಗಳು ಏನೇ ಟೀಕೆ ಮಾಡಿದ್ರು ನಮ್ಮಲ್ಲಿ ಒಗ್ಗಟ್ಟಿದೆ ನಮ್ಮ ಆಂತರಿಕ ವಿಚಾರವಾಗಿ ಒಂದಷ್ಟು ಚರ್ಚೆಗಳು ಆಗ್ತವೆ ಯಾಕಂತಂದ್ರೆ ಕಾಂಗ್ರೆಸ್ನಲ್ಲಿ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇದೆ ಹಾಗಾಗಿ ಮಾತನಾಡ್ತಾರೆ ಸಚಿವರುಗಳು ಶಾಸಕರು ಬಹಿರಂಗವಾಗಿ ಮಾತನಾಡ್ತಾರೆ ಆದ್ರೆ ಬಹಿರಂಗವಾಗಿ ಮಾತನಾಡ್ತಿರೋದ್ರಿಂದ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ ಅಂತಕ್ಕಂಥ ಅಭಿಪ್ರಾಯಗಳು ಕೇಳಿ ಬರ್ತಾ ಇರೋದ್ರಿಂದ ಇವತ್ತಿನ ಒಂದು ಸಭೆಯಲ್ಲಿ
ಸಚಿವರುಗಳಿಗೆ ಸಿಎಂ ಅವರು ಒಂದು ಸೂಚನೆಯನ್ನು ಕೊಡಬಹುದು ಎಲ್ಲರೂ ಸಹ ಶಾಸಕರ ಜೊತೆಗೆ ಹೆಚ್ಚು ಒಂದು ಸಂಪರ್ಕದಲ್ಲಿ ಇದ್ದು ಶಾಸಕರ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಒಂದು ಸ್ಪಂದಿಸಿ ಜೊತೆಗೆ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಶಾಸಕರುಗಳ ಜೊತೆಗೆ ಅವರ ಯಾವುದೇ ಒಂದು ಇಲಾಖಾವಾರು ಕೆಲಸಕ್ಕೆ ಬಂದಂತ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿ ಹಾಗೆ ಯಾರೇ ಸಚಿವರು ಇರಬಹುದು ಎಂತದೇ ಒಂದು ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ಸಿಎಂ ನನ್ನ ನೇರವಾಗಿ ಭೇಟಿ ಮಾಡಿ ಮಾತುಕತೆ ಮಾಡಿ ಮುಂದೆ ಯಾವುದೇ ರೀತಿಯ ಗೊಂದಲ ಬೇಡ ವಿಪಕ್ಷಗಳಿಗೆ ಅಸ್ತ್ರ ಕೊಡೋದು ಬೇಡ ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲುವ ಜವಾಬ್ದಾರಿ ಇಡೀ ರಾಜ್ಯದ ಕಾಂಗ್ರೆಸ್ ನಾಯಕರ ಮೇಲಿದೆ ಅಂತಕಂತ ಒಂದು ಮೀಟಿಂಗ್ ನಲ್ಲಿ ಚರ್ಚೆ ಆಗ್ತಾ ಇರತಕ್ಕಂತದ್ದು ಪ್ರತಿಭಾ ಥ್ಯಾಂಕ್ ಯು ಸಂಜಯ್ ಡಿಟೇಲ್ಸ್ ಗಾಗಿ ಪ್ರತಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ